ಇಂದು ನಮ್ಮನ್ನೆಲ್ಲರನ್ನೂ ಅಗಲಿರುವ ಪುನೀತ್ ರಾಜ್ಕುಮಾರ್ ರವರ ಅಭಿಮಾನಿಯಾಗಿ ನನ್ನ ಮನದಾಳದಿಂದ ಅವರಿಗೆ ವಿದಾಯದ ಸಾಲುಗಳನ್ನು ಸಲ್ಲಿಸುತ್ತಿದ್ದೇನೆ. ಅಪ್ಪನ ಬಳಿ ಮಾತನಾಡುವುದಿತ್ತು, ಅಪ್ಪ ಎಲ್ಲಿ ಎಂಬ ಮಗಳಿಗೆ ಅಪ್ಪು ಇನ್ನಿಲ್ಲ. ಮನದಾಳದಿ ಆಡಲು ನೂರಾರು ಮಾತುಗಳ ಉಳಿಸಿ ಕಾಯುತ್ತಿದ್ದಾಳೆ ಮಡದಿ, ಚಂದ ನನ್ನ ಹೆಂಡತಿ ಅನ್ನೋ ಮಾತು ಕೇಳುತ್ತಿಲ್ಲ. ಕನ್ನಡಾಭಿಮಾನಿಗಳು ನವೆಂಬರ್ನ ಆಚರಣೆಗೆ ಕಾಯುತ್ತಿದ್ದಾರೆ. ವೀರ ಕನ್ನಡಿಗನ ಮಾತೇ ನಿಂತಿದೆಯಲ್ಲ, ನಟ ಸಾರ್ವಭೌಮನ ಸಾವು ಒಂದು ನಟನೆಯಾಗಿರಲಿ, ನಂಬಲಾಗದ ಸತ್ಯ ಸುಳ್ಳೇ ಆಗಿರಲಿ, ದೇವರು ಯುವರತ್ನವ ಇಲ್ಲೇ ಉಳಿಸಿ ಬಿಡಲಿ, ಹೀಗೆ ಸಾಗುವ ನನ್ನ ಪ್ರಾರ್ಥನೆಯ ನೆರವೇರಿಸಲು ಆ ದೇವರು ಅಷ್ಟೇನು ಉದಾರಿಯಲ್ಲ ಬಿಡಿ. ರಂಜಿತಾ ಎಸ್ ಆರ್, ವಿಟಿವಿ, ಕೆಜಿಎಫ್. ಕೋಲಾರ ಜಿಲ್ಲೆಯ ಕೊಲ್ಲಾಪುರದ ಜನತೆಗೆ, ನನ್ನ ಅಭಿಮಾನಿಗಳಿಗೆ ನಮಸ್ಕಾರಗಳು. ಎಲ್ಲ ಹೇಳ್ತಾ ಇರ್ತಾರೆ, ಈ ಕಡೆ ಗಡಿ ಭಾಗದಲ್ಲಿ ನಾವೆಲ್ಲರೂ ಬಡದ ಕಡಿಮೆ ಅಂತ ಹೇಳಿ. ಇನ್ಮೇಲಿಂದ ಸುತ್ತಮುತ್ತ ಇರುವಂಥ ಎಲ್ಲ ಊರುಗಳಿಗೂ ಖಂಡಿತವಾಗ್ಲೂ ಅವಾಗವಾಗ ಬರ್ತಾನೆ ಇರ್ತೀವಿ, ನಿಮ್ಮನ್ನು ನೋಡ್ತಾನೆ ಇರ್ತೀವಿ. ನನಗೆ ಕೋಲಾರ, ಬಂಗಾರಪೇಟೆ, ಮುಳುಬಾಗಿಲು ಈ ಕಡೆ ಜಾಗದಲ್ಲೆಲ್ಲ ಓಡಾಡಿದಾಗ ನನಗೆ ನನ್ನ ತುಂಬ ಬಾಲ್ಯದ ನೆನಪು ಬರುತ್ತೆ. ನಮ್ಮ ತಂದೆಯವ್ರ ಜೊತೆ, ನಮ್ಮ ತಾಯಿಯವ್ರ ಜೊತೆ ತಿರುಪತಿಗೆ ಹೋಗ್ಬೇಕಾದ್ರೆ ಪ್ರತಿ ಸಲನು ಇದೇ ರೋಡಲ್ಲಿ ಹೋಗ್ತಾ ಇದ್ವಿ. ಮುಳುಬಾಗ್ಲಲ್ಲಿ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಇತ್ತು, ಅಲ್ಲಿಗೆ ಬರ್ತಾ ಇದ್ರು ನಮ್ಮ ತಂದೆಯವರು. ಅದೇ ರೀತಿ ಇವತ್ತು ನಿಮ್ಮೂರಿಗೆ ಬಂದು ನಿಮ್ಮನ್ನೆಲ್ಲ ನೋಡೋಕೆ ಅವಕಾಶ ಮಾಡಿಕೊಟ್ಟಿದ್ದು ಕಾಶಿ ವಿಶ್ವನಾಥನ ದೇವಸ್ಥಾನ. ಅಲ್ಲಿ ಕರೆಸಿದ್ದು ನನ್ನನ್ನು ನನ್ನ ಗೆಳೆಯರಾದ ದೇವರಾಜ್ ಅವರು. ಅವ್ರು ಬಂದು ಹೇಳಿದ್ರು ಈ ಥರ ಬರಬೇಕು, ದೇವಸ್ಥಾನ ಕಟ್ಸಿದ್ದೀವಿ ಅಂತ. ನಾನು ಖಂಡಿತ ಬರ್ತೀನಿ ಅಂತ ಹೇಳಿದೆ, ಅದೇ ರೀತಿ ಇಲ್ಲಿ ಬಂದಿದ್ದೀನಿ ಕೂಡ. ಅದಾದಮೇಲೆ ಇನ್ನೊಂದು ನೆನಪು ಬರೋದೇನೆಂದರೆ, ಅಣ್ಣಾ ಬಾಂಡ್ ಅನ್ನೋ ಸಿನಿಮಾ ಬಂದು ಸಾಕಷ್ಟು ಇಲ್ಲಿ ಕೆ ಜಿ ಎಫ್ ಅಲ್ಲಿ ಮತ್ತು ಕೋಲಾರಲ್ಲಿ ಶೂಟ್ ಮಾಡಿದ್ವಿ. ನನಗೆ ಆ ಊರಿನ ಹೆಸರು ಗೊತ್ತಾಗ್ತಿಲ್ಲ. ಸ್ವಲ್ಪ ಮುಂದಗಡೆ ಲೆಫ್ಟ್ ಸೈಡಲ್ಲಿ ಯಾರಾದರೂ ಇದಾರಲ್ಲಿ ನಮ್ಮವರು, ಒಂದು ಲೆಫ್ಟ್ ತಗೊಂಡು ಈ ಬಂಡೆಗಳ ಮೇಲೆ ಹೋಗ್ಬೇಕು ಊರು. ಹಾ, ಆ ಜೇರಳ್ಳಿ, ತೇರಳ್ಳಿ, ತೇರಳ್ಳಿ, ಆ ತೇರಳ್ಳಿ ಜಾಗದಲ್ಲಿ ನಮ್ದೊಂದು ಪುಟ್ಟು ಮನೆ ಇಟ್ಕೊಂಡು ಅಲ್ಲೆಲ್ಲ ಶೂಟಿಂಗ್ ಮಾಡಿದ್ವಿ. ಅದಾದ ನಂತರ ಅಲ್ಲಿ ಒಂದು ಈ ಆಕ್ಟಿಂಗ್ ಟ್ರೈನಿಂಗ್ ಸ್ಕೂಲ್ ಕೂಡ ಇದೆ, ಅಲ್ಲೆಲ್ಲ ಬಂದು ಸುತ್ತಮುತ್ತ ಶೂಟಿಂಗ್ ಮಾಡ್ಕೊಂಡು ಹೋದ್ವಿ. ಸೊ ಅದೇ ರೀತಿ ಇವತ್ತು ಇಲ್ಲಿಗೆ ಬಂದಿದ್ದೀವಿ, ನಿಮ್ಮನ್ನೆಲ್ಲ ನೋಡೋಕೆ ಒಂದು ಅವಕಾಶ ಆಗಿದೆ. ಇಲ್ಲೆಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ, ಇದು ಕರ್ನಾಟಕ, ಕನ್ನಡ ಸಿನಿಮಾಗಳನ್ನ ಹೆಚ್ಚಾಗಿ ನೋಡಿ.